آپ ریڈ لائن, میں ہوں صادق رضا. آج میں ایک ایسے موقع پر آیا ہوں جو یہاں پر کافی باڑھ آنے سے یہاں پہ بہت ہی پانی آ چکا ہے اور کھیتوں میں اور یہاں پہ دیہاتوں کے گھروں میں. اب دیکھ سکتے ہیں آس پاس دیکھو گاڑیاں بھی ڈوب گئے ہیں اور گھروں بھی ڈوب گئے ہیں. اسی موقع پہ میں ہمارے احمد صاحب بھائی شاہپور کے یہاں پر انہوں گزر رہے تھے, میں ان سے ملاقات کرا, تو آج میں ان سے بات کرنا چاہتا ہوں یہاں کے کچھ تھوڑے سے حالات کے بارے میں. احمد صاحب یہاں پر آپ جو آئے یہاں پر, یہاں پر تو یہاں کا جو منظر دیکھ رہے ہیں تو یہاں کے حالات کو دیکھ کر آپ کیا بولیں گے بھائی؟ پہلے تو میں اس بات کا افسوس کرتا ہوں کہ یہ جو حالات ہے یہ اس طرح سے جو ہے بہت نقصان ہوا غریبوں کا, کسانوں کا, اس کا میں افسوس سب سے پہلے ظاہر کرتا ہوں. اور میں یہاں سے جو ہے آئیکور جانے کا میرا ارادہ تھا کہ وہاں کے کچھ لوگوں سے میں ملاقات کروں یا ان کی خیر خبر لوں کہ اس پانی کی وجہ سے کتنے ان کے نقصانات ہوئے یا ان کے جو پریوار والے ہیں, ان کے گھر والے ہیں, ان پر کیا بیت رہی ہے. اس طرف بھی دیکھ سکتے ہیں آپ, یہاں پر جو امبیسڈر کار وہ بھی ڈوبی ہوئی ہے اور اس طرح سے وہ نالا تو ابھی بہت دور ہے اور یہاں کے لوگ جو یہاں سے رہے واسی ہیں وہ بھی وہاں جانے سے مشکل ہے اور بہت بہت تندر آگے پٹا یاکند اسٹو سمار بہت ایکٹ زمین بہت لاس آگے پٹا نیری آ کڑے ایکور ہوتک بہت تندر آگے پٹا بہت تاپت بہت انکول آگے بہت تراس آگے پٹا ಯಾಕಂದ್ರೆ ಇದು ರಸ್ತೆಯನ್ನು ಕಟ್ಟಾಗಿ ಬಿಟ್ಟದ ಮತ್ತು ಮೇಲತ್ತಾಗಿ ಎಲ್ಲ ಮನೆಗಳನ್ನು ಭಾಳಷ್ಟು ಮುಣಿಬಿಟ್ಟವ. ಮೇಲತ್ತೆ ಕಾರು ಪವರು ಎಲ್ಲ ಇವೆಲ್ಲ ಗೊಲ ಗದ್ದೆಗಳನ್ನು ಭಾಳಷ್ಟು ಮುಣಿವಿ, ಭಾಳಷ್ಟು ಲಾಸ್ ಆಗಿಬಿಟ್ಟದ ಈಗ. ಮತ್ತು ಇದರಲ್ಲಿ ತೊಂದರೆ ಏನದಂದು ಇನ್ನೂ ಬರ್ತಕ್ಕಂಥ ಜಾಸ್ತಿ ಬರ್ತಂಥ ಅಂತರ್ಜನ ಬರ್ತಾಗೆ ಅದು ಕಮ್ಮಿ ಆಗಿಲ್ಲ, ಆದರೆ ಇನ್ನು ಬರ್ಬೋದು ಅಥವಾ ಬಿಡ್ಬೋದು. ತುಂಬಿದ್ದೆ ಅನ್ಕಂತಂದ್ರೆ ಅಯ್ಯಾಳ ಮುಂದೆ ಮತ್ತು ಅಯ್ಯಾಳ ಐಕೂರ ಈ ಅನಿಸೂರ ಗೊಂದೆನೂರ ಇವೆಲ್ಲ ಭಾಳ ಭಾಳ ತೊಂದರೆಯಲ್ಲಿ ಭಾಳಷ್ಟು ಸಿಗಾಕಿಬಿಟ್ಟು. ಈಗ ಸ್ಕೂಲಿಗೆ ಹೋಗೋ ಕಾಲೇಜಿಗೆ ಹೋಗೋ ಹುಡುಗರೆಲ್ಲ ಈಗ ಆ ಕಡೆ ಆ ಕಡೆ ಆಗಿಬಿಟ್ಟವ್ರು, ಈಗ ಎಂಟು ದಿನ ಆಯ್ತು ಈಗ ದಿನ ಆಗಿದ್ರೆ ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ ಸರ್. ನಿಜ ಪರಿಸ್ಥಿತಿ ಬಂದ್ರೆ ನಾವು ಹೆಂಗ್ ಮಾಡ್ಬೇಕು? ಈ ಬೇರೆ ಕಡೆ ಮನೆ ಕಟ್ಟಿಸ್ಕೊಟ್ರೆ ನಾವು ಉಳಿತೀವಿ, ಇಲ್ಲಕಂದ್ರೆ ನೀರ್ನಾಗ ಹೋಯ್ತು, ಗೊಬ್ಬರ ಹೋಗ್ಯಾವ, ಹೊಲ ಹೋಗ್ಯಾವ, ಎಲ್ಲಸ ಹೋಗ್ಯಾವ, ಬೆಳೆ ಹೋಗ್ಯಾವ. ಮೂರು ಚೀಲ ಗೊಬ್ಬರ ಬಿತ್ತಿ ಮನ್ಯಾಗ ಮಾಲ ಜಾಲ ಖಾರ ಉಪ್ಪು ಎಲ್ಲ ಬಟ್ಟೆ ಬರಿ ಕಲಾಸು ಮುಣಿಗೆ ಹೋಗ್ಯಾವ ಎಲ್ಲ ಸೀಗ ನೀರ್ನಾಗ. ಯಾರು ಬಂದಿಲ್ಲ ನಮ್ಗ, ಯಾರ್ಯಾರು ಬಂದಿಲ್ಲ, ಯಾರು ಒಳ್ಳೆ ನೋಡಿಲ್ಲ. ಬೀಜ ಲಾಸ್ ಆಗ್ಯದ, ಗೊಬ್ಬರ ಲಾಸ್ ಆಗ್ಯದ, ಎಲ್ಲ ಗೊಬ್ಬರ ಲಾಸ್ ಆಗ್ಯವ, ಬೀಜ ಗೊಬ್ಬರ ಲಾಸ್ ಆಗ್ಯವ, ಎಲ್ಲ ಮನೆ ಕಟ್ಟಿದ್ರ ಲಾಸ್, ಎಣ್ಣೆ ಉಳಿದ ಹೊಲಗಳಂತೂ ಕಳಸ ಎಲ್ಲ ನೀರು ಪಾಲಾಗ್ಯದ. ಹೆಚ್ಚಿಂತಿ ಹೆಚ್ಚಿಂತಿ ಗಾನದಾಗ ಯಾರು ನಮ್ಮನ್ನ ಕೇರ್ ಮಾಡಲ್ರಿ, ಒಳದಂಡಿಗ ನಮ್ಗೆ ಯಾರು ಮೂಲ್ಯ ಯಾರು ನೋಡಲ್ರಿ, ಎಮ್ಮೆನೆ ಬರಲ್ರಿ, ಬರ್ತಾರ ಕೂಡ ಆಗ್ತಾರ, ಯಾರು ಹೆಚ್ಚಿಂತಿ ನಾವು ಉಳಿದ್ಯ ಮಾಡ್ಬೇಕು. ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಬೆಳಗ್ಗೆ ಫೋನ್ ಹಚ್ಚಿದ್ವಿ, ಯಾರೋ ಅಡಿಗಾರ ತಹಸೀಲ್ದಾರ್ ಮೇಡಮ್ ಫೋನ್ ಹಚ್ಚಿದ್ವಿ, ಒಂದು ನಾಯಿ ಒಳಗ ಇಲ್ಲಿ ಶೆಡ್ಡಿನ ಒಳಗ ಅದಂತೇಳಿ ಫೋನ್ ಹಚ್ಚಿದ್ರಿ. ಅವ್ರೇನಂದ್ರೆ ನಮ್ಗೆ ಹೇಳ್ಬಾಡ್ರಿ ಪಿಡಿ ಸಾಬ್ಗೆ ಅಂತ ಹೇಳಿದ್ರು. ನಾವೇನಂದ್ವಿ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡಿವ್ರಿ ಮೇಡಮ್ ಅವರೇ, ಫೋನ್ ಮಾಡಿಸಿ ಡಿ ಸಾಬ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರೇನಂದ್ರೆ ಡಿ ಸಾಬ್ ಏನು ಹೇಳ್ರಿ, ಎಸ್ ಸಾಬ್ಗೆ ಏನು ಹೇಳ್ರಿ, ನಮಗೇನು ಸಂಬಂಧ ಇಲ್ಲ, ನೀವು ನೀರಾಗ ಮುಣಿಗ್ಯಾವ ಅಂದ್ರೆ ಎಷ್ಟೋ ಹೊಲಗಳು ಎಷ್ಟೋ ಗದ್ದೆಗಳು ಎಷ್ಟೋ ಊರುಗಳು ಮುಣಿಗ್ಯಾವ. ಹೇಳಿದ ಸಲ ಅಂದ್ರೆ ನಾವು ಏನಂದ್ರೆ ಅವರು ನಮ್ಗೇನು ಹೇಳ್ಕೊಬ್ರಿ, ನೀವು ಯಾರ ತಲೆ ನೋಯ್ ಇಡ್ರಿ ಅಂತ ಅಂದ್ರೆ ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳಮ್ ಸರ್ ಅಂತ ಕೇಳ್ತೀವಿ ನಾವು ಅಷ್ಟೇ. ಯಾರಿಗೆ ಹೇಳಮ್ರಿ ನಾವು, ತಹಸೀಲ್ದಾರ್ ಮೇಡಮ್ ಹಿಂಗೆ ಅಂತಾರ, ಡಿ ಸಿ ಸಾಬ್ರ ಹಿಂಗೆ ಅಂದ್ರೆ ಅಂದ್ರೆ ಎಲ್ಲಿಗೆ ಹೋಗಮ್ಮ ನಾವು ಹೇಳು, ಏನು ಒಳಗೆ ಹೋಗಿ ಬಿಡಮ್ಮ ಸೀದಾ, ನಮ್ಮ ತಲೆಗೆ ಯಾಕೆ ಬರ್ತೀರಿ, ನಾಳೆ ಓಟ್ ಕೇಳಕ್ ಬರ್ತಿರಲ್ಲ, ಎಂ ಪಿ ಬರ್ತಾನ, ಎಮ್ ಎಲ್ ಎ ಬರ್ತಾನ, ಬರ್ರಿ ಬರ್ರಿ, ನನಗೆ ಹಾಕ್ರಿ, ನನ್ನ ಗುರುತಿದ್ದಾರ, ನನ್ನ ಕುರ್ಚಿ ಗುರುತಾದ, ನಂದು ಆನೆ ಗುರುತಾದ, ನಂದು ಬಿ ಜೆ ಪಿ ಅದ, ನಂದು ಕಾಂಗ್ರೆಸ್ ಅದ, ಯಾಕೆ ಬರ್ತೀರಿ, ನಮ್ಮ ತಲೆ ಯಾಕೆ ಕೇಳ್ತೀರಿ ನೀವು ಓಟ್ ಅಂತ ನಾವು ಕೇಳ್ತೀವಿ ಸರ್. ಇಷ್ಟು ನೀರಾಗಿ ನಿಂತೀವಿ, ಟಂಕ್ ಮಟ್ ನೀರಾವ, ಎಂಡ್ರ ಮಕ್ಕಳುಗಳು ಎಲ್ಲ ಪರಿಸ್ಥಿತಿಗಳು ಗಂಭೀರ ಅದ, ಏನು ಮೇಡಮ್ ಇನ್ನಾದರೆ 5 ದಿವಸ ಆಯಿತು ಎಂಡ್ರ ಮಕ್ಕಳು ನೋಡಿಲ್ಲ ಮುಖಗಳು, 5 ದಿವಸ ಆಯ್ತು ಎಂಡ್ರ ಮಕ್ಕಳು ಮುಖಗಳು ನೋಡಿಲ್ಲ ಸರ್, ನಾವು ಏನು ಮೇಡಮ್ ಹೇಳಿ ಸರ್, ನಾವು ಹಂಚಿಕೊಂಡ್ರೆ ಎಲ್ಲ ದನ ಎಲ್ಲವ ಕರ ಎಲ್ಲವ ಏನವ ಗೊತ್ತಿಲ್ಲ ಒಟ್ಟ ನಮ್ಗೆ. ಆಮೇಲೆ ಬರ್ತಾರ, ಒಂದಿನ ಬರ್ತಾರ ನಮ್ಮ ತಲೆಗೆ, ಎಂದನ ಒಂದಿನ ಬರ್ತಾರ, ಅವ್ರಿಗೆ ಇದೇ ಪರಿಸ್ಥಿತಿ, ಅವ್ರು ತಮ್ಮ ಮಕ್ಕಳಿಗೆ ತಮ್ಮ ಹೆಂಡ್ರಿಗೆ ಯಾರಿಗೇನು ಈ ಪರಿಸ್ಥಿತಿ ಆಯ್ತಾ, ಏನ್ ಮಾಡ್ತೀರಿ ಸರ್ ಅವರು, ಇದ್ರಂಗ ಬರ್ತಿರಲ್ಲ ಸರ್, ಹೇಳ್ರಿ ಬರ್ತಿರ ಹೇಳಿ ಸರ್, ಎಂ ಪಿ ಬರಲಿ ಸರ್, ಎಮ್ ಎಲ್ ಎ ಬರಲಿ, ಎಂ ಪಿ ಎಮ್ ಎಲ್ ಎ ಸಾಬ್ರು ಬಂದಾರ ಮೊನ್ನೆ ಒಳೆ ಮುಣಗಿಲಾರ್ಕಿಂತ ಮೇಲೆ 100 ಗ್ರಾಮ್ ಏನಾಗಿಲ್ಲ ಅಂತಾರ, ಇಲ್ಲಿ ಯಾರು ನೋಡ್ತಾರೆ ಸರ್ ನಮ್ಮ ಪರಿಸ್ಥಿತಿ, ಇದಾದ್ಮೇಲೆ ಯಾರು ಬಂದಿಲ್ಲ ಸರ್, ಎಮ್ ಎಲ್ ಸಾಬ್ ಬಂದಾನ ಫಸ್ಟಿಗೆ ಬಂದಾನ, ಒಳಿ ಮುಣಗಲಾರ್ಕಿಂತ ಮುಂಚೆಗೆ ಬಂದಾನ, ನೋಡ್ಯಾನ ಹೋಗ್ಯಾನ, ಇಲ್ಲಿ ಯಾರು ನೋಡ್ತಾರೆ ಸರ್ ನಮ್ಮ ಪರಿಸ್ಥಿತಿ, ಏನಂತಾರೆ ಏನ ಹೋಗಿ ಬಂದ ಹೋಗಿ ಬಂದ ಅಂತ ಎಮ್ ಎಲ್ ಸಾಬ್, ಏನು ಹೋಗಿ ಬಂದ ಓಟಾಗಿ ಗೆಲ್ಸಿವಿ ನಾವು, ಓಣಿ ಓಣಿ ತಿರುಗಾಡಿ ಗೆಲ್ಸಿವಿ, ಬರ್ಬೇಕಿಲ್ಲ ಆತ, ಒಂದಿನ ಇರ್ಬೇಕ್ರಿ ನಮ್ಮ ಜೊತೆಗೆ ಇರ್ಬೇಕು, ಯುವಕರ ಜೊತೆಗಿರ್ಬೇಕು, ಎಲ್ಲರ ಜೊತೆಗಿರ್ಬೇಕು, ನೋಡ್ಬೇಕು ಒಂದಿನ
ನಮ್ದು ಎಷ್ಟು ತ್ರಾಸ ಆಗ್ಯಾವ ಗೊತ್ತಾ, ನಮ್ದು ಹೇಳ್ಬಾರ್ದು ಅಷ್ಟು ತ್ರಾಸ ಆಗ್ಯದ. ಇಲ್ಲಿ ನೋಡ ಮನೆ ಮುಣಿಗಾವ ಎಲ್ಲ ನೋಡ್ರಿ ಸ್ವಲ್ಪ, ಮಕ್ಳದ್ದು ಏನಾಗ್ಯದ ಪರಿಸ್ಥಿತಿ ಅಂಬದು ಯಾರಿಗೇನು ಗೊತ್ತದ? ಬರ್ಲಿ ಎಮ್ ಎಲ್ ಎ ಇದು ವೆಂಕಟರೆಡ್ಡಿ ಮುದ್ನಾಳ ಸಾಬರಾರ ರೀ, ಬಂದಾರ್ರಿ ಯಕ್ಷಿಂತಿ ಏನಾಗಿಲ್ಲ ಅಂತಾರ. ಈಗ ಯಾಕೆ ಕುಂತೀವಿ ನಾವು ಹೇಳಿಲ್ಲಿ ಯಕ್ಷಿಂತಿ ಹೇಳಲ್ಕ ಯಾಕೆ ಕುಂತೀವಿ ಹೇಳಿ ಸರ್? ಎಲ್ಲ ತೊಯ್ದವ ಜ್ವಾಳ ಹೋಗ್ಯಾವ, ಮನೆ ಗೊಬ್ಬರ ಇದ್ದು ಹೋಗಿ ಎಲ್ಲ ಹೋಗ್ಯಾವ, ನೀರು ಪಾಲ ಆಗ್ಯದ. ಏನ್ ಮಾಡ ಹೇಳವ್ ಸರ್? ಹಾ ಎಮ್ ಎಲ್ ಸಾಹೇಬ್ ಬರ್ಲೆ ಇನ್ನೊಂದ್ಸರ್ತಿ, ಇನ್ನೊಂದ್ಸರ್ತಿ ನಮ್ಮ ಓಟ್ ಕೇಳಕನ್ ಬರ್ತಾನಲ್ಲ ಅವಾಗ ಮಾತಾಡ್ತೀವಿ, ಇವಾಗ ಮಾತಾಡಲ್ಲ ಅವ್ ಸರ್. ಈಗಾಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಈ ಭೀಮಾ ಮತ್ತು ಕೃಷ್ಣಾ ನದಿಯಿಂದ ಆಗಿರುವಂತ ಹಾನಿಯ ಅಂದಾಜನ್ನ ಅಂದಾಜಿಸಲಾಗ್ತಾ ಇದೆ. ಯಾವುದೇ ಒಂದು ಪ್ರಾಣಹಾನಿ ಜರುಗಿಲ್ಲ, ಆದರೂ ಕೂಡ ಒಂದು ಕೈಮೀರಿದ ಪರಿಸ್ಥಿತಿಯಲ್ಲಿ ಕೊಳ್ಳೂರು ಅನ್ನುವಂಥ ಊರಲ್ಲಿ ಒಬ್ಬ ರೈತ ಪಂಪ್ಸೆಟನ್ನು ತೆಗೆದುಕೊಂಡು ಬರಕ್ಕೆ ಹೋಗಿ ತೀರ್ಕೊಂಡಿರುವಂಥ ಒಂದು ಘಟನೆ ನಡೆದಿದೆ. ಅದಕ್ಕೂ ಕೂಡ ಪರಿಹಾರ ನೀಡುವಂಥ ಕಾರ್ಯ ಕೂಡ ಜರುಗ್ತಾ ಇದೆ. ಅದರಂತೆ ಬೆಳೆ ಹಾನಿ ಮತ್ತು ಮನೆ ಹಾನಿ, ಜಾನುವಾರು ಹಾನಿಗಳ ಬಗ್ಗೆ ಕೂಡ ಸಂಬಂಧಿಸಿದ ಇಲಾಖೆಗಳು ಕಾರ್ಯವನ್ನು ಮಾಡ್ತಾ ಇದೆ. ಜನರಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮಾರ್ಗಸೂಚಿಗಳ ಪ್ರಕಾರ ಪರಿಹಾರವನ್ನು ನೀಡ್ತೀವಿ. ನಾವು ಲಾಸ್ ಎಷ್ಟಾಗುತ್ತೆ ಅದರ ಮೇಲೆ ಡಿಸೈಡ್ ಆಗುತ್ತೆ. ಅದ್ರ ಜೊತೆಗೆ ಜಿಲ್ಲೆಯ ಜನರಲ್ಲಿ ಒಂದು ವಿನಂತಿ ಮಾಡ್ಕೋದು ಏನಪ್ಪ ಅಂತಂದರೆ, ಯಾರು ನದಿ ಪಾತ್ರದ ಹತ್ರ ಹೋಗಬಾರ್ದು. ಇನ್ನೂ ಕೂಡ ಪ್ರವಾಹ ಇಳಿಮುಖ, ಯಥೇಚ್ಛವಾಗಿ ಇಳಿಮುಖ ಆಗಿಲ್ಲ. ಹಾಗಾಗಿ ನಮ್ಮದು ವಿನಂತಿ ಇಷ್ಟೇ, ಯಾರೂ ಕೂಡ ನದಿ ಪಾತ್ರದ ಕಡೆ ಹೋಗದೆ ಸುರಕ್ಷಿತ ಸ್ಥಳಗಳಲ್ಲಿರಬೇಕು. ಮತ್ತು ಜಿಲ್ಲಾಡಳಿತ ಕಾಲಕಾಲಕ್ಕೆ ನೀಡುವಂಥದ್ದು, ಕ್ಷಣಕ್ಷಣಕ್ಕೆ ನೀಡುವಂಥ ಮಾಹಿತಿಗೆ ಅವರು ಎಚ್ಚರಿಕೆಯಿಂದ ಅದನ್ನು ಪಾಲಿಸಬೇಕು.